ಬೆಂಗಳೂರಿನ ಕೆಂಗೇರಿ ಸಮೀಪವಿರುವಂತಹ ಶಿವನಪಾಳ್ಯ ಒಳಗೇರಹಳ್ಳಿಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಅನಂತರಾಮು ಬಿಆರ್ ಅವರ ನೇತೃತ್ವದಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರವನ್ನು ಏರ್ಪಾಡು ಮಾಡಲಾಗಿತ್ತು. ಪ್ರತಿ ಅಮಾವಾಸ್ಯೆಯಲ್ಲಿಯೂ ಕೂಡ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಹಮ್ಮಿಕೊಳ್ಳುತ್ತಾರೆ. ಈ ಪೂಜಾ ಸಮಾರಂಭದಲ್ಲಿ ಸಮಾಜ ಸೇವಕ ಸತ್ಯರವರು ಹಾಗೂ ಶ್ರೀ ಚಾಮುಂಡೇಶ್ವರಿ ಮಹಿಳಾ ಮತ್ತು ಮಕ್ಕಳ ಟ್ರಸ್ಟ್ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಿ ಕಲಿಕಾ ಬಳಗದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದಂತಹ ಯಶಸ್ವಿನಿ ಹರೀಶ್ ರವರು ಭಾಗವಹಿಸಿ ಇವರ ಟ್ರಸ್ಟ್ ವತಿಯಿಂದ ದೇವರ ನಾಮ ಭಜನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ನಂತರ ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ ಹಾಗೂ ಅನ್ನದಾಸೋಹವನ್ನು ಏರ್ಪಾಡು ಮಾಡಲಾಗಿದ್ದು ಬಡಾವಣೆಯ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಡಾವಣೆಯ ರಾಜಬೀದಿಗಳಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಕೂಡ ನೆರವೇರಿಸಲಾಗಿದೆ. ಸಂಘವನ್ನು ನಡೆಸುತ್ತಿದ್ದೇನೆ. ಇಂದು ನಮ್ಮ ರಾಮನವಮಿಯ ಪ್ರಯುಕ್ತವಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇಂದು ನಮ್ಮ ಶಿವನಪಾಳ್ಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ನಮಗೆ ರಾಮ ಭಜನೆಯನ್ನು ಮಾಡಲು ಅನುಮತಿ ಕೊಟ್ಟಂತ ನಮ್ಮ ಅನಂತರಾಮು ಅವರಿಗೆ ಮತ್ತು ನಮ್ಮ ಮುಖಂಡರಾದ ಸತ್ಯ ಅವರಿಗೆ ನಮ್ಮ ಶುಭಾಶಯಗಳನ್ನು ಹೇಳ್ತೇನೆ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮ ಶಿವನಪಾಳ್ಯದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಥಯಾತ್ರೆ ಹಾಗೂ ನಮ್ಮ ಚಾಮುಂಡೇಶ್ವರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪಾರಾಯಣ ಮತ್ತು ರಾಮ ಭಜನೆಯನ್ನು ತುಂಬ ಸುಸಜ್ಜಿತವಾಗಿ ನೆರವೇರಿಸಿಕೊಟ್ಟರು. ಮತ್ತು ರಥಯಾತ್ರೆ ನಮ್ಮ ಜ್ಞಾನಭಾರತಿ ಬಡಾವಣೆ ಮತ್ತು ಶಿವನಪಾಳ್ಯ. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚೌಹಾನ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.